ಇದು ಯಾವುದೋ ಕ್ಯಾಂಪಸ್, ಇದು ಒಂದು ಐ ಟಿ ಕ್ಯಾಂಪಸ್, ಇದರಲ್ಲಿ ತುಂಬ ಬೇಜನ್ ಕಂಪನೀಸ್ ಇದೆ, ಯಾವುದಂತ ಗೊತ್ತಾಗ್ತಿಲ್ಲ. ಇದೇ ಅಂತ ಮೈಂಡ್ ಸ್ಪೇಸ್. ಆ್ಯಕ್ಚುಲಿ ಹೈದ್ರಾಬಾದಿಗೆ ಯಾರೆಲ್ಲ ಬರ್ತಾ ಇರೋ ನಮ್ಮ ಕರ್ನಾಟಕದಿಂದ ಅಥವಾ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ, ಅವರಿಗೆಲ್ಲ ಮೇ ಬಿ ಸ್ವಲ್ಪ ಒಂದು ಐಡಿಯಾ ಬಂದಿರುತ್ತೆ ಹೈದ್ರಾಬಾದ್ ಸಿಟಿ ಹೇಗಿದೆ ಮತ್ತು ಇಲ್ಲಿ ಕಂಪನೀಸ್ಗಳು ಐ ಟಿ ಕ್ಯಾಂಪಸ್ಗಳೆಲ್ಲ ಹೇಗಿದೆ ಅಂತೇಳಿ. ನಾವು ತುಂಬ ಸಲ ಈ ಮಾತನ್ನು ಕೇಳಿರ್ತೀವಿ, ಮಗ ಎಲ್ಲಿದ್ದೀಯಾ, ಏನು ಮಾಡ್ತಿದ್ದೀಯಾ ಅಂದರೆ, ಬೆಂಗಳೂರಲ್ಲಿ 10ರಲ್ಲಿ 5 ಜನ ಐ ಟಿ ಜಾಬ್ ಮಾಡ್ತಾಯಿದ್ದೀನಿ ಮಗ, ಐ ಟಿ ಪಿ ಟಿ ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಹೇ ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಗೌತಮ್ ಗೌಡ. ಇವತ್ತು ನಾನು ತೆಲಂಗಾಣ ರಾಜ್ಯದ ಹೈದರಾಬಾದ್ ಸಿಟಿಯಲ್ಲಿದ್ದೀನಿ. ನಾವೆಲ್ಲ ಇಂಜಿನಿಯರಿಂಗ್ ಮುಗಿಸಿ ಡಿಗ್ರಿ ಮುಗಿಸಿ ದೊಡ್ಡ ದೊಡ್ಡ ಸಿಟಿಗೆ ಕೆಲಸ ಹುಡ್ಕೊಂಡು ಬಂದಿರ್ತೀವಿ, ಅಥವಾ ಇವಾಗ ಫೈನಲ್ ಇಯರಲ್ಲಿ ಯಾರು ಓದ್ತಾ ಇದ್ದೀರಾ ಅವರೆಲ್ಲ ಬ್ಯಾಂಗ್ಳೂರು, ಮುಂಬೈ, ಹೈದರಾಬಾದ್, ಪುಣೆ, ನಾಗ್ಪುರ್ ಇಂಥ ಕಡೆ ಎಲ್ಲ ಹೋಗ್ಬೇಕಾಗುತ್ತೆ. ಸೊ ನಿಮಗೆ ನಿಮಗೆ ಕೇಳಿದ ಲೊಕೇಶನ್ ಸಿಗಲ್ಲ. ಸೊ ಆದರೆ ನಮ್ಮ ತಲೆಯಲ್ಲಿ ಯೋಚನೆ ಇದ್ದರೆ ಈ ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಹೈದರಾಬಾದು ಐ ಟಿ ಕ್ಯಾಂಪಸ್ ಬಗ್ಗೆ, ಐ ಟಿ ಹೈದರಾಬಾದ್ ಸಿಟಿ ಬಗ್ಗೆ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ಸೊ ಪೂರ್ತಿ ನೋಡಿ. ಸೊ ನಾನು ನಿಮಗೆ ಮೊದಲು ಅಮೆಝಾನ್ ಐ ಟಿ ಕ್ಯಾಂಪಸ್ ಬಗ್ಗೆ ಕರ್ಕೊಂಡು ಹೋಗ್ತೀನಿ. ಅಮೆಝಾನ್ ಐ ಟಿ ಕ್ಯಾಂಪಸ್ ನೋಡೋಕೆ ಹೋಗೋಣ. ಎಲ್ಲರೂ ಕೇಳಿರ್ತೀವಿ, ನನ್ನದು ರೈಟ್ ಸೈಡ್ ಕಾಣ್ತಾ ಇದೆ ಅಲ್ಲ, ದೊಡ್ಡ ಬಿಲ್ಡಿಂಗ್ ಇದೆ ಅಮೆಝಾನ್. ಸೊ ಪ್ರಪಂಚದಲ್ಲಿ ಅತಿ ದೊಡ್ಡ ಅಮೆಝಾನ್ ಕ್ಯಾಂಪಸ್ ಯಾವ್ದಾದ್ರು ಇದ್ರೆ ಅದು ಹೈದರಾಬಾದ್ಲಿರೋದು. ಓಕೆನಾ? ಸೊ ಹೇಗೆ ಕಾಣ್ತಿದೆ ಗೊತ್ತಿಲ್ಲ, ಇದ್ರ ಪಕ್ಕದಲ್ಲಿ ವರ್ಚಸ್ವ ಇದೆ. ಸೊ ಬ್ಯಾಂಗ್ಳೂರಲ್ಲೆಲ್ಲ ಏನು ಕ್ಯೂಸ್ ಪಾಡರ್ ಜೇಸ್ಪೇಟ್ ಅಂತೆಲ್ಲ ಸೇರ್ಕೊಂಡಿರ್ತಾರಲ್ಲ, ಸೊ ಮ್ಯಾಕ್ಸಿಮಮ್ ತುಂಬ ಜನ ವರ್ಚಸ್ವಕ್ಕೆ ಪ್ಲೇಸ್ಮೆಂಟ್ ಆಗ್ತಾರೆ. ಸೊ ಇದೇ ಬಿಲ್ಡಿಂಗ್. ಇನ್ನು ಅಮೆಝಾನ್ ಬಗ್ಗೆ ಹೇಳೋಕ್ಕೆ ಬೇಜಾನ್ ಇದೆ. ಈ ಕ್ಯಾಂಪಸಲ್ಲಿ ಆ್ಯಕ್ಚುಲಾಗಿ ಈ ಕ್ಯಾಂಪಸಲ್ಲಿ ಸುಮಾರು 12,000 ಜನ ವರ್ಕ್ ಮಾಡ್ತಿದ್ದಾರೆ. ಓಕೆನಾ? ಆಮೇಲೆ ಅದೇ ಹೇಳಿದಾರೆ ವರ್ಲ್ಡ್ ಲಾರ್ಜೆಸ್ಟ್ ಕ್ಯಾಂಪಸ್ ಇದು. ಇಲ್ಲಿ ನೋಡಿ ಗೇಟ್ ನಂಬರ್ 6, ಈ ಥರ ಬರೀ ಗೇಟ್ಗಳೇ 10 ಗೇಟ್ಗಳಿದೆ. ಓಕೆನಾ? ಎಂಟ್ರಿ ಗೇಟ್ಗಳೇ 10 ಇದೆ. ಅಲ್ಲಿ ಪಕ್ಕದಲ್ಲಿ ಕಾಣ್ತಾ ಇದೆಯಲ್ಲ, ಅದು ವೇವ್ ರಾಕ್ ಬಿಲ್ಡಿಂಗ್ ಅಂತ. ಆ ವೇವ್ ರಾಕ್ ಬಿಲ್ಡಿಂಗಲ್ಲಿ ಸುಮಾರು ಒಂದು 10-12 ಕಂಪನೀಸ್ ಇದೆ. ಸ್ವಲ್ಪ ಟ್ರಾಫಿಕ್, ಇದು ಸ್ವಲ್ಪ ಪೀಕ್ ಅವರು, ಇವಾಗ ಶಿಫ್ಟ್ ಎಲ್ಲ ಬಿಟ್ಟು ಹೋಗ್ತಾ ಇರ್ತಾರಲ್ಲ, ಸ್ವಲ್ಪ ಜನಜಂಗಳು ಜಾಸ್ತಿ ಆಗ್ತದೆ. ಗೇಟ್ ನಂಬರ್ 5 ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಈ ಕಡೆ ಕಾಣಿಸ್ತಿದೆಯಲ್ಲ, ಇದೇನಂದ್ರೆ ವೇವ್ ರಾಕ್ ಬಿಲ್ಡಿಂಗ್ ಅಂತ. ಈ ವೇವ್ ರಾಕ್ ಬಿಲ್ಡಿಂಗ್ ಅಲ್ಲಿ ಸುಮಾರು 10-12 ಕಂಪನೀಸ್ ಇದೆ. ಅಲ್ಲಿ ಮುಂದ್ಗಡೆ ಕಾಣ್ತಿರೋದು ಸಾತ್ವಾ ಬಿಲ್ಡಿಂಗ್ ಅಂತೇಳಿ. ಅಮೆಝಾನ್ ಅಂತೂ ಕ್ಯಾಂಪಸ್ ಒಂದು 10 ಎಕರೆ ಮೇಲೆ ಇದೆ ಕ್ಯಾಂಪಸ್. 12,000 ಜನ ಅಂದ್ರೆ ಯೋಚನೆ ಮಾಡಿ, ಒಂದೇ ಅಂದ್ರೆ ಎಲ್ಲರೆಲ್ಲ ವರ್ಕ್ ಫ್ರಮ್ ಅಲ್ಲಿ ಇರ್ತಾರೆ, ಹಾಗಾಗಿ ಜನ ಕಾಣಲ್ಲ. ಟ್ರಾಫಿಕ್. ಸೊ ಈ ಬಿಲ್ಡಿಂಗ್ ಬಂದು ಇದು ಹನಿವೆಲ್ ಅಂತ, ಈ ಬಿಲ್ಡಿಂಗ್ ಹನಿವೆಲ್ ಇದು. ಇಲ್ಲಿ ಪಕ್ಕದಲ್ಲಿ ಕಾಣ್ತಿದೆ, ಇದು ICICI ಬ್ಯಾಂಕ್. ಸೊ ಮೇಜರ್ ಇಂಡಿಯನ್ ಆಪರೇಷನ್ಸ್ ಏನಿದೆ ಅದೆಲ್ಲ ಇದೆ, ಹೆಡ್ ಕ್ವಾರ್ಟರ್ಸ್ ಇಲ್ಲೇ ನಡೀತದೆ. ಆಮೇಲೆ ಅದು ಜಸ್ಟ್ ಓಪನ್ ಐ ಟಿ ಕ್ಯಾಂಪಸ್ ಅದು. ಇನ್ನೊಂದು ಕಡೆ ಇದೆ ಮೈಂಡ್ ಸ್ಪೇಸ್ ಅಂತೇಳಿ, ಇದೇ ಥರ 3-4 ಐ ಟಿ ಕ್ಯಾಂಪಸ್ಗಳಿದೆ. ಅಲ್ಲಿ ಒಂದೊಂದು ಕಡೆ ಹೋಗೋಣ, ಅಲ್ಲಿ ಅಂತೂ ನೋಡಿದ್ರೆ ಯಾವುದು ಬೇರೆ ಲೋಕಕ್ಕೆ ಬಂದಿದ್ದಾರೆ ಇದೆ. ವೀಸಾ ಚೆಕ್ಕಿಂಗ್, ಇಮಿಗ್ರೇಷನ್ಸ್ ಎಲ್ಲ ಇಲ್ಲೇ ನಡೆಯೋದು. ವೀಸಾ ಲೈಕ್ US ಕನ್ಸಲ್ಟೆನ್ಸಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಲ್ಲೊಂದು ಮೈಂಡ್ ಸ್ಪೇಸ್ ಅಂತೇಳಿ ಒಂದು ಕ್ಯಾಂಪಸ್ ಇದೆ, ಅಲ್ಲಿಗೆ ಹೋಗೋಣ. ಅಲ್ಲಿ ಅಂತೂ ತುಂಬಾ ಕಂಪನೀಸ್ ಇದೆ. ಹೈದರಾಬಾದ್ ಸಿಟಿ ನೈಟ್ ಅಲ್ಲಿ ನೋಡಿ, ಮಿಣಿ ಮಿಣಿ ಮಿಣ 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 ಅಂತಾರೆ. ಸೊ ಇದು ವಿಪ್ರೋ ಸರ್ಕಲ್ ಅಂತ ಹೇಳ್ಬಿಟ್ಟು, ಇಲ್ಲಿಂದ ಮೇಜರ್ ಎಲ್ಲ ಕಂಪನೀಸ್ಗೆ ಇದೆ, ಇದೆ ಮೇಜರ್ ಸರ್ಕಲ್ ಇದು. ಪಕ್ಕದ ಕಾಣ್ತಿದ್ದಲ್ಲ ಅದು ಫೋನಿಕ್ಸ್ ಬಿಲ್ಡಿಂಗ್ ಅಂತ. ಎಸ್, ಇದು ಫೋನಿಕ್ಸ್. ಆ ಕಡೆ ಮೈಕ್ರೋಸಾಫ್ಟ್ ಇದೆ. ಇಲ್ಲಿ ಮುಂದೆ ಈ ರೂಟಿಂದ ಆ ಕಡೆ ಹೋದರೆ ನಿಮಗೆ ಏನು ಇನ್ಫೋಸಿಸ್ ಕ್ಯಾಂಪಸ್ ಇದೆ. ಹೈದರಾಬಾದ್ ಹೈವೇಸ್ ನೋಡಿ ಹೇಗಿದೆ ಅಂತೇಳಿ, ತುಂಬಾ ದೊಡ್ಡದಾಗಿದೆ. NH4 ಇದೆ ಅಲ್ಲ, ಆಮೇಲೆ ಮುಂಬೈ ನಾಗ್ಪುರ್ ಎಲ್ಲ ಕನೆಕ್ಟ್ ಆಗುತ್ತೆ. ಬೆಂಗಳೂರು ಮಾತ್ರ ಟ್ರಾಫಿಕ್ ಅಂತಲ್ಲ, ಸೊ ಸಿಟಿ ಅಂದ್ಮೇಲೆ ಟ್ರಾಫಿಕ್ ಇರುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಶಿಫ್ಟ್ ಟೈಮ್ ಅಲ್ಲ, ಹಾಗಾಗಿ ಹೈದರಾಬಾದ್ ಅಷ್ಟೇ ನೀವು ಪೀಕ್ ಆರ್
ಬಸ್ಸಲ್ಲಿ ಬಂದ್ಬಿಟ್ರೆ ನಿಮಗೆ ಉಸಿರಾಡೋಕ್ಕೂ ಜಾಗ ಇರಲ್ಲ, ಅಷ್ಟು ಟ್ರಾಫಿಕ್ ಇರುತ್ತೆ. ಬಟ್ ಒಂದು ಹೈದರಾಬಾದಲ್ಲಿ ಏನಂದ್ರೆ 5 hours ಎಲ್ಲ ತುಂಬಾನೇ ಜಾಸ್ತಿ ಕನ್ಸ್ಟ್ರಕ್ಟ್ ಆಗಿದೆ. ಮತ್ತೆ ಮೆಟ್ರೋ ವ್ಯವಸ್ಥೆಗಳು ಎಲ್ಲ ಕಡೆ ಇಲ್ಲ. ನಾನು ಅವಾಗಲೇ ತೋರಿಸಿದ್ದು ಐಟಿ ಕ್ಯಾಂಪ್, ಓಪನ್ ಐಟಿ ಕ್ಯಾಂಪಸ್ ಇದೆ ಅಲ್ಲ, ಅಲ್ಲಿ ಮೆಟ್ರೋ ಇಲ್ಲ, ಸಿಟಿ ಬಸ್ ಇಲ್ಲ. ಹಾಗಾಗಿ ಯಾರೇ ಬಂದ್ರು ಕೂಡ ಓಲಾ, ಊಬರ್, ರ್ಯಾಪಿಡ್ ಇವನ್ನೇ ಸಜನೆ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಏನಂದ್ರೆ ಇಲ್ಲಿ ಹೊಸದಾಗಿ ಎಲ್ಲ ಬರ್ತಿರಲ್ಲ, ಅವ್ರು ಏನಂದ್ರೆ ಸುಪಿಜಿಗೆ ಮಾಡಿದ್ರೆ ಆಲ್ಮೋಸ್ಟ್ ಈಗಿನ ಪ್ರೈಸ್ ಏನಿದೆ ಅಂದರೆ ಟೂ ಶೇರಿಂಗ್ ಅಂದರೆ 2000 ಆಗುತ್ತೆ, ನೆಕ್ಸ್ಟ್ ಫೋರ್ ಶೇರಿಂಗ್ ಅಂದರೆ 7000, 1000 ಕಮ್ಮಿ ಆಗುತ್ತೆ. ಮತ್ತು ಫುಡ್ ನಾರ್ಮಲ್ ಮೀಲ್ ಊಟ ಮಾಡ್ತೀರಾ ಅಂದರೆ 80-150 rupees ಗಂಟೆ ಇದೆ, ಜಸ್ಟ್ ನಾರ್ಮಲ್ ಊಟ ಮಾಡ್ತೀರಾ ಅಂದರೆ ಓಕೆನಾ. ಅಂದರೆ ಈ ಸಿಟಿಯಲ್ಲಿ ಈ ಸಿಟಿಯಲ್ಲಿ ಮಾತ್ರ ಇಲ್ಲಿಂದ ಒಂದು 5 kilometers ಬಿಟ್ಟರೆ ನಿಮಗೆ ಎಲ್ಲ ನಾರ್ಮಲ್. ಸೊ ನಮಗೆ ನಾರ್ಮಲ್ ಚೀಪ್ ರೇಟಿಗೆಲ್ಲ ಸಿಗುತ್ತೆ. ಬಟ್ ಇದೊಂದು ಸಿಟಿ, ಒಂದು 5-6 kilometers ಅರೌಂಡಿಂಗ್ ಮಾತ್ರ ತುಂಬ ಕಾಸ್ಟ್ಲಿ ಇದೆ. ಮೈಂಡ್ ಸ್ಪೇಸ್ ದುರ್ಗಮ್ ಸೇರ್ ಅಂತ ಹೇಳಿದ್ರೆ ಬ್ರಿಡ್ಜ್ ಇದೆ ಅಲ್ಲಿ, ಓಕೆನಾ. ಫ್ಲೈಓವರ್ ಮೇಲೆ ಹೋಗೋಕೆ ಅಂತ ಖುಷಿ ಆಗುತ್ತೆ. ನೈಟ್ ವ್ಯೂ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ಡೆಲಾಯ್ಟ್ ತುಂಬ ಜನ, ಮೇ ಬಿ ತುಂಬ ಜನ ಡ್ರೀಮ್ ಕಂಪನಿ ಅದು ಡೆಲಾಯ್ಟ್. ಓಕೆ, ನೋಡ್ರಿ ಹೇಗಿದೆ ವ್ಯೂ ಅಂತ. ಇದು ಆಕ್ಚುಲ್ ಹೈದರಾಬಾದ್ ಒನ್ ಆಫ್ ದ ಏನು ಒಂದು ಒಳ್ಳೆ ಐಟಿ ಕ್ಯಾಂಪಸ್ ಇದು. ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಏನಾದ್ರೆ ಇಂಡಿಯಾದಲ್ಲಿ. ಸೊ ಹೈದರಾಬಾದ್ ಕೂಡ ಅದರ ಒಂದು. ಸೊ ಯಾವ ಗೌರ್ಮೆಂಟ್ ತುಂಬ ಏನು ಪ್ರೊಸೆಸಿಂಗ್ ಎಲ್ಲ ಏನು ಗೌರ್ಮೆಂಟ್ ಪೇಪರ್ಸ್ ಎಲ್ಲ ಪ್ರೊಸೆಸಿಂಗ್ ಮಾಡ್ತಾರೆ, ಅವರಿಗೆ ಕಂಪನಿ ಮಾಡೋಕ್ಕೆ ಬೇಗ ಬೇಗ ಅವಕಾಶ ಕೊಡ್ತಾರೆ. ಆರಾಮಾಗಿ ಇನ್ವೆಸ್ಟರ್ಸ್ ಬರ್ತಾರೆ, ಈ ಥರ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾರೆ. ಸೊ ಇಲ್ಲಿ ಲೋಕಲ್ಲಿ ಆಗಿರ್ಬೋದು ಅಥವಾ ಅಕ್ಕಪಕ್ಕ ಸ್ಟೇಟ್ಗಳಿಗೆ ಜನಗಳಿಗೆ ಕೆಲಸ ಸಿಗುತ್ತೆ. ಇವಾಗ ಸ್ವಲ್ಪ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ, ಸಮಯ ಒಂದು ಇವಾಗ ಸಮಯ 7:30 ಆಗಿದೆ. ಯಾವುದು ಐಕ್ಯ, ಓಕೆ. ಹೈದರಾಬಾದಲ್ಲಿ ಸುಮಾರು 700 ಜಾಸ್ತಿ ಕಂಪನೀಸ್ ಇದೆ, ಓಕೆನಾ. ಓ, ಇದ್ಯಾವುದು ಡಿವಿಷನ್ ತಗೊಳ್ತಾ ಇದೆ, ಓಕೆ. ಹಾಗಾಗಿ ನಾನೊಂದು ಏನೋ 4-5 ಕಂಪನೀಸ್ ತರಿಸಿರ್ಬೋದು ಅಷ್ಟೇ. ಅಮೆಝಾನ್, ಮೈಕ್ರೋಸಾಫ್ಟ್, ಗೂಗಲ್, ಆಕ್ಸೆಂಚರ್, ಕ್ಯಾಪ್ಜೆಮಿನಿ, ಕಾಗ್ನಿಸೆಂಟ್, ಬೇಜನ್, ಎಲ್ಲ ಕಂಪನಿ ಕೂಡ ಇದೆ ಇಲ್ಲಿ. ಯಾಕಂದರೆ ಎಲ್ಲ ಒಂದೊಂದು ಕಡೆ ಬೇರೆ ಬೇರೆ ಲೊಕೇಶನ್ ಇರೋದ್ರಿಂದ ನಾನು ಸರೌಂಡಿಂಗ್ ಒಂದು 4 kilometers 5 kilometers ಸರೌಂಡಿಂಗಲ್ಲಿ ನನಗೆ ಯಾವ್ದು ಕಾಣ್ತು ಅದು ಮತ್ತು ಹೈದರಾಬಾದ್ ಸಿಟಿ ಹೇಗಿದೆ ಆ ರೀತಿ ಒಂದು ವಿಡಿಯೋ ಮಾಡಿದ್ದೀನಿ. ಎಲ್ಲಿ ಡಿವಿಷನ್ ಗೊತ್ತಾಗ್ತಿಲ್ಲ. ಓಕೆ ಓಕೆ, ಇಲ್ಲಿ ಹೋಗ್ಬಿಡೋಣ. ಇದು ಯಾವುದು ಕ್ಯಾಂಪಸ್? ಇದು ಒಂದು ಐಟಿ ಕ್ಯಾಂಪಸ್. ಇದರಲ್ಲಿ ತುಂಬ ಬೇಜನ್ ಕಂಪನೀಸ್ ಇದೆ, ಯಾವುದಂತ ಗೊತ್ತಾಗ್ತಿಲ್ಲ. ಇದೇ ಅಂತ ಮೈಂಡ್ ಸ್ಪೇಸ್, ಆ್ಯಕ್ಚುಲಿ ಇದೇ ಮೈಂಡ್ ಸ್ಪೇಸ್ ಕ್ಯಾಂಪಸ್ ಇದು. ನೋಡ್ರಿ ಹೇಗಿದೆ ಅಂತ. ಯಾವುದಪ್ಪ ಕಂಪನೀಸ್ ಇದೆ ಅಲ್ಲ, ದೇವನೇ. ಚಾಯ್ ಹೊಸ ಹಾಗೆ ನೋಡ್ಕೊಳ್ಳಿ. ನನಗೆ ಯಾವ್ದಾದ್ರು ಕಂಪನೀಸ್ ಗೊತ್ತಾದರೆ ಹೇಳ್ತೀನಿ, ನನಗೂ ಏನು ಗೊತ್ತಾಗ್ತಿಲ್ಲ, ಸುಮ್ಮನೆ ಹಾಗೆ ಹೋಗ್ತಾ ಇದ್ದೀನಿ. ಬಟ್ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ, ತುಂಬಾ ಮಾಸ್ತ್ ಮೇಂಟೈನ್ ಮಾಡಿದ್ದಾರೆ. ಆ ಕಡೆ ಹೋಗ್ಬೇಕಿತ್ತು ಅನ್ಸುತ್ತೆ, ಈ ಕಡೆ ಬಂದ್ಬಿಟ್ಟೆ. ಮೇ ಬಿ ಎಕ್ಸಿಟ್ ಅನ್ಸುತ್ತೆ. ಓಕೆ ಸರಿ, ರಿಟರ್ನ್ ಹೋಗೋಣ. ಎಕ್ಸಿಟ್ ಅದು ವಾಪಸ್ ಒಳಗಡೆ. ಭಾರತದಲ್ಲಿ ಐಟಿ ಬಂದು ಸುಮಾರು 40 years ಕಳೀತು. ಮೇಜರ್ ಐಟಿ ಏರಿಯಾ ಅಂದರೆ ಒಂದು ಬ್ಯಾಂಗ್ಳೂರು, ಹೈದರಾಬಾದ್,
ನೆಕ್ಸ್ಟ್ ಪುಣೆ ನಾಗ್ಪುರ್ ಈ ತರ ಬರ್ತದೆ. ಸೊ ಬ್ಯಾಂಗ್ಳೂರನ್ನ ಎಲ್ಲರಿಗೂ ಗೊತ್ತಿದೆ, ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ, ಐಟಿ ಹಬ್ ಅಂತ ಕರೀತಾರೆ. ಈ ಸಿಲಿಕಾನ್ ವ್ಯಾಲಿ ಏನಿದೆ ಅಲ್ಲ, ಇದೇನಂದ್ರೆ ಅಮೆರಿಕ ದೇಶದ ಒಂದು ಪುಟ್ಟ ನಗರ ಇದೆ, ಅಲ್ಲಿ ಈ ಸಿಲಿಕಾನ್ ಚಿಪ್ ಇದೆ ಅಲ್ಲ, ಅದನ್ನ ಅಲ್ಲಿ ಅನ್ವೇಷಣೆ ಮಾಡ್ತಾ ಇದ್ರು, ಮತ್ತೆ ಅದರ ಮಾರ್ಕೆಟ್ ಎಲ್ಲ ಸ್ಟಾರ್ಟ್ ಆಯ್ತು. ಅದನ್ನ ಏನಕ್ಕೆ ಬಳಸ್ತಾರೆ ಅಂದ್ರೆ, ನಮ್ಮ ಸಿಸ್ಟಮ್ ಅಲ್ಲಿ ಮೈಕ್ರೋ ಪ್ರೊಸೆಸರ್ ಇದೆಯಲ್ಲ, ಅದಕ್ಕೆ ಬಳಸ್ತಾರೆ. ಓಕೆನಾ? ಸೊ ಹಾಗಾಗಿ ಈಗ ಬ್ಯಾಂಗ್ಳೂರಲ್ಲಿ ಒಂದು 1000 ಮೇಲೆ ಸ್ಟಾರ್ಟ್ಅಪ್ಗಳಿದೆ, 1000-2000 ಮೇಲೆ ಸ್ಟಾರ್ಟ್ಅಪ್ಗಳಿದೆ. ಹಾಗಾಗಿ ಏನು ಬ್ಯಾಂಗ್ಳೂರ್ನ ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ. ಹೈದ್ರಾಬಾದಿಗೆ ಯಾರೆಲ್ಲ ಬರ್ತಾ ಇರೋ ನಮ್ಮ ಕರ್ನಾಟಕದಿಂದ ಅಥವಾ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ, ಅವರಿಗೆಲ್ಲ ಮೇ ಬಿ ಸ್ವಲ್ಪ ಒಂದು ಐಡಿಯಾ ಬಂದಿರುತ್ತೆ ಹೈದ್ರಾಬಾದ್ ಸಿಟಿ ಹೇಗಿದೆ, ಮತ್ತು ಇಲ್ಲಿ ಕಂಪನೀಸ್ಗಳು ಐ ಟಿ ಕ್ಯಾಂಪಸ್ಗಳೆಲ್ಲ ಹೇಗಿದೆ ಅಂತೇಳಿ. ಸೊ ಬ್ಯಾಂಗ್ಳೂರ್ನ ಬಿಟ್ಟರೆ ಹೈದ್ರಾಬಾದ್ನ ಕಂಪೇರ್ ಮಾಡಬಹುದು. ಮತ್ತೆ ಪಿ ಜಿ ಬೆಲೆ ಕೂಡ ಹೇಳಿದ್ದೀನಿ. ಸೊ ಎಷ್ಟು ರೆಂಟ್ ಆಗ್ತದೆ ಇಲ್ಲಿ, 3 sharing 8000 ಇದೆ, 4 sharing ಬಂದ್ಬಿಟ್ರೆ ನಿಮ್ಗೆ 7000 ಇದೆ ಪಿ ಜಿ ಆದ್ರೆ. ಮತ್ತೆ ನೀವು ರೆಂಟೆಡ್ ಅಪಾರ್ಟ್ಮೆಂಟ್ಸ್ ಎಲ್ಲ ಹೋಗ್ತೀರ ಅಂದ್ರೆ ತುಂಬಾ ಕಾಸ್ಟ್ಲಿ, ಅದಕ್ಕೆ ನಂಗೆ ಗೊತ್ತಿಲ್ಲ ಕಾಸ್ಟ್ಲಿ, ಸೊ ನಾನು ಕೇಳಕ್ಕೆ ಹೋಗ್ಲಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ಬೇರೆ ಐ ಟಿ ಸಾಫ್ಟ್ವೇರ್ ಅಂತಲ್ಲ, ಇಲ್ಲಿ ಬೇಜಾನ್ ಬೇರೆ ಕಂಪನೀಸ್ ಇದೆ, ಮೆಕ್ಯಾನಿಕಲ್ ಇಂಡಸ್ಟ್ರೀಸ್ ಇದೆ, ತುಂಬಾ ಬಿಸ್ನೆಸ್ ರಿಲೇಟೆಡ್ ಅಕೌಂಟ್ಸ್ ರಿಲೇಟೆಡ್ ಯಾರೆಲ್ಲ ಎಂಕಾಮ್ ಮಾಡಿರ್ತೀರಾ MBA ಮಾಡಿರ್ತೀರಾ ಅವ್ರಿಗೆ ತುಂಬಾ ಅಪರ್ಚುನಿಟೀಸ್ ಇದೆ ಇಲ್ಲಿ. ಯಾಕಂದ್ರೆ ಇಲ್ಲಿ ಫಿನಾನ್ಷಿಯಲ್ ಡಿಸ್ಟ್ರಿಕ್ಟ್ ಅಂತಾನೆ ಇದೆ, ಹಣಕಾಸಿನ ಜಿಲ್ಲೆ ಅಂತಾನೆ ಇದೆ. ಓಕೆನಾ? ನಾನು ಜಸ್ಟ್ ಐ ಟಿ ಸಾಫ್ಟ್ವೇರ್ ಬಗ್ಗೆ ಹೇಳಿದ್ದೀನಿ, ಯಾಕಂದ್ರೆ ನನಗೆ ಅದನ್ನು ಸ್ವಲ್ಪ ನೋಡಿದ್ದೀನಿ, ಹಾಗಾಗಿ ಅದ್ರ ಹೇಳಿದ್ದೀನಿ ಅಷ್ಟೇ. ಅದು ಬಿಟ್ಟು ಬೇಜಾನ್ ಇಂಡಸ್ಟ್ರೀಸ್ ಇದೆ, ಬಿಸ್ನೆಸ್ ರಿಲೇಟೆಡ್ ತುಂಬಾ ಇದೆ ಇಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಒಂದು ಲೈಕ್ ಮಾಡಿದ್ರೆ ನನಗೆ ಸಪೋರ್ಟ್ ಸಿಗ್ತದೆ. ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ನೆಕ್ಸ್ಟ್ ಬೇರೆ ಬೇರೆ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್, ಟಾಟಾ.